ಎಲ್ಲಾ ಮಕ್ಕಳಿಗೆ ಬೆಳಗಿನ ಶುಭೋದಯಗಳು ಮಕ್ಕಳೇ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ವಾ ವೆರಿ ಗುಡ್ ಮಕ್ಕಳೇ ಇಂದು 3ನೇ ತರಗತಿಯ ಕನ್ನಡ ವಿಷಯವನ್ನು ನಾನು ತೆಗೆದುಕೊಳ್ಳತಾ ಇದೀನಿ ಇಂದಿನ ದಿನಾಂಕ 31 ಜುಲೈ 2020 ವಾರ ಶುಕ್ರವಾರ ಹೌದಾ ಹಾಗಾದ್ರೆ ಅಭ್ಯಾಸದ ಕಡೆಗೆ ನಾವೀಗ ನೋಡೋಣವಾ ಹಾ ಮಕ್ಕಳೇ ನಾವು ಹಿಂದಿನ ತರಗತಿಯಲ್ಲಿ ವರ್ಣಮಾಲೆಗಳನ್ನ ಕಲ್ತ್ವಿ ಗುಣಿತಾಕ್ಷರಗಳನ್ನು ಸಹ ನಾವು ಬರೆಯೋದನ್ನ ಕಲ್ತಿದ್ದೀವಿ ಅದರ ಜೊತೆಗೆ 2 3 ಇರುವಂತಹ ಅಕ್ಷರಗಳ ಶಬ್ದಗಳನ್ನು ನಾವು ನಕಲು ಮಾಡಿ ಕಲ್ತ್ವಿ ಹಾಗೂ ಕೆಲವು ವಾಕ್ಯಗಳನ್ನು ಸಹ ಬರೆಯೋದನ್ನ ಕಲ್ತಿದ್ವಿ ಹೌದಾ ಮುಂದಿನ ಪಾಠ ಒತ್ತಕ್ಷರ ಕಲಿಕಾ ಪಾಠ 1 ಹೌದಾ ನೋಡಿ ಪುಟ ಸಂಖ್ಯೆ 6 ನಿಮ್ಮ ಪುಸ್ತಕ ಹೆಸರು ಕಲಿ ಕನ್ನಡ 3ನೇ ತರಗತಿ ಹೌದಾ ಆ ತರಗತಿಯ ಪುಟ ಸಂಖ್ಯೆ 6 ಪಾಠ ಶೀರ್ಷಿಕೆ ಒತ್ತಕ್ಷರ ಕಲಿಕಾ ಪಾಠ ಹೌದಾ ನೋಡಿ ಇಲ್ಲಿ ಕೊಟ್ಟಿರುವಂತ ಒತ್ತಕ್ಷರಗಳು ಜ ಟ ನ ಬ ವ ಹೌದಾ ನೋಡಿ ಈ ಎಲ್ಲಾ ಒತ್ತಕ್ಷರಗಳು ಒಂದೇ ತರನಾಗಿ ಹೋಲುತ್ತವೆ ಹೌದಾ ಮೇಲೆ ಕೊಟ್ಟಿರುವಂತ ಅಕ್ಷರದ ತರನೇ ಒತ್ತಕ್ಷರ ಇದೆ ಇದು ಒತ್ತಕ್ಷರ ಕಲಿಕಾ ಪಾಠ ಈ ಎಲ್ಲಾ ಒತ್ತಕ್ಷರಗಳು ಒಂದೇ ತರನಾಗಿರುತ್ತವೆ ಸೇಮ್ ಇರುತ್ತೆ ಯಾವುದನ್ನು ಕೆಳಗಡೆ ಒತ್ತಕ್ಷರ ಚೇಂಜ್ ಇರೋದಿಲ್ಲ ಇದು ಒತ್ತಕ್ಷರ ಕಲಿಕಾ ಪಾಠದಲ್ಲಿ ಬರುವಂತ ಒತ್ತಕ್ಷರಗಳು ಯಾವ್ಯಾವು ಜ ಟ ನ ಬ ವ ಹೌದಾ ನೋಡಿ ಚಿತ್ರ ನೋಡಿ ಪದ ಹೇಳಿಸಿರಿ ಇಲ್ಲಿ ಕೆಲವು ಚಿತ್ರಗಳನ್ನು ಕೊಟ್ಟಿದ್ದಾರೆ ಅಜ್ಜಿ ತೊಟ್ಟಿಲು ಕಣ್ಣು ಕಬ್ಬು ಹೌದಾ ಈ ಒತ್ತಕ್ಷರಗಳನ್ನು ಬಳಸಿಕೊಂಡು ಏನು ಮಾಡಿದ್ದಾರೆ ಇಲ್ಲಿ ಶಬ್ದಗಳ ಚಿತ್ರಗಳನ್ನು ಕೊಟ್ಟಿದ್ದಾರೆ ಮತ್ತೊಮ್ಮೆ ಹೇಳೋಣ ಅಜ್ಜಿ ತೊಟ್ಟಿಲು ಕಣ್ಣು ಕಬ್ಬು ಹೌದಾ ಅವುಗಳ ಹೆಸರುಗಳನ್ನೆಲ್ಲ ನೀವು ಇಲ್ಲಿ ಬರೀಬೇಕು ಹೌದಾ ನಾನು ಬರೆಯೋದು ನಿಮಗೆ ತಿಳಿಸ್ತೀನಿ ಈಗ ಅದರ ಜೊತೆಗೆ ಇಲ್ಲಿ ಕೆಳಗಡೆ ಚಟುವಟಿಕೆ ಆ ಅಕ್ಷರ ಮತ್ತು ಒತ್ತುಗಳನ್ನು ಬರೆಯುವ ಕ್ರಮ ಉಚ್ಚರಿಸುತ್ತಾ ಬರೆಯೋದು ಹೌದಾ ಕೆಳಗಡೆ ಏನು ಮಾಡಬೇಕು ಕೆಳಗಡೆ ಜಾಗ ಲೈನ್ ಕೊಟ್ಟಿದ್ದಾರಲ್ವಾ ಅದನ್ನೇ ನೋಡಿ ನೀವೇನು ಮಾಡಬೇಕು ಅದನ್ನು ನಕಲು ಮಾಡಬೇಕು ಕಾಪಿ ಮಾಡಬೇಕು ಸೇಮ್ ಇದನ್ನು ನಿಮ್ಮ ಪುಸ್ತಕದಲ್ಲಿ ಬರೀಬೇಕು ಗೊತ್ತಾಯ್ತಾ ಬರೀತೀರಲ್ವಾ ವೆರಿ ಗುಡ್ ನೋಡಿ ಮುಂದಿನ ಚಟುವಟಿಕೆ ಈ ಪದಗಳನ್ನು ಓದಿ ಅಂತೆಯೇ ಬರೆಯಲು ತಿಳಿಸಿರಿ ಈ ಪದಗಳನ್ನ ಮೊದಲು ಓದಬೇಕಂತೆ ಓದಿದ ಮೇಲೆ ಅದನ್ನು ನೋಡಿನೇ ನೀವು ನಕಲು ಮಾಡಬೇಕು ಅದನ್ನು ನೋಡಿ ಸೇಮ್ ಒತ್ತಕ್ಷರ ಇರುತ್ತಲ್ಲ ಅದೇ ತರನಾಗಿ ಬರೀಬೇಕು ನೀವು ಹೌದಾ ಏನೇನು ಕೊಟ್ಟಿದ್ದಾರೆ ಶಬ್ದಗಳನ್ನ ನಾವು ಓದೋಣ ಮೊದಲಿಗೆ ನೋಡಿ ಅಜ್ಜ ಎಲ್ಲರೂ ಹೇಳಬೇಕು ಅಜ್ಜಿ ಮಜ್ಜಿಗೆ ಕಜ್ಜಾಯ ಸಜ್ಜನ ಬೆಟ್ಟ ರಟ್ಟು ಪಟ್ಟ ಮೆಟ್ಟಿಲು ತೊಟ್ಟಿಲು ನೀವು ನಿಮ್ಮ ಪುಸ್ತಕದಲ್ಲಿ ಈ ಥರ ಬೆರಳುಗಳನ್ನ ಇಡಬೇಕು ನಾನು ಓದೋದ್ರ ಜೊತೆಗೆ ಗೊತ್ತಾಯ್ತಾ ಅಣ್ಣ ಬಣ್ಣ ಬೆಣ್ಣೆ ಕಣ್ಣು ಹಣ್ಣು ಸಣ್ಣಾಟ ಹಣ್ಣೆಲೆ ಸಣ್ಣ ಮರ ಕೊಬ್ಬು ಕಬ್ಬು ಹುಬ್ಬು ಕೊಬ್ಬರಿ ಗೊಬ್ಬರ ಹಬ್ಬ ಔವ್ವ ತೌವೆ ಓಬವ್ವ ನಿವ್ವಳ ನವ್ವಾಲೆ ಸುವಲಾಲಿ ಹೌದಾ ನೋಡಿ ಎಷ್ಟು ಶಬ್ದಗಳು ಕೊಟ್ಟಿದ್ದಾರೆ ಎರಡು ಅಕ್ಷರ ಇರುವಂಥದ್ದು ಕೊಟ್ಟಿದ್ದಾರೆ ನಾಲ್ಕು ಅಕ್ಷರ ಇರುವಂಥದ್ದು ಕೊಟ್ಟಿದ್ದಾರೆ ಹಾಗೂ 3 ಅಕ್ಷರ ಇರುವಂಥ ಶಬ್ದಗಳನ್ನ ಕೊಟ್ಟಿದ್ದಾರೆ ಹೌದಾ ಇವೆಲ್ಲ ಒತ್ತಕ್ಷರ ಇರುವಂತಹ ಶಬ್ದಗಳು ಎಂತಹ ಒತ್ತಕ್ಷರ ಒತ್ತಕ್ಷರ ಕಲಿಕಾ ಪಾಠದಲ್ಲಿ ಬರುವಂತಹ ಜ ಟ ನ ಬ ವ ಹೌದಾ ಇದನ್ನೆಲ್ಲ ನೀವೇನು ಮಾಡಬೇಕು ಇಲ್ಲಿ ಕೆಳಗಡೆ ಗೆರೆ ಕೊಟ್ಟಿದ್ದಾರಲ್ವಾ ಈ ಪುಸ್ತಕದಲ್ಲಿ ಸಹ ಒಂದ್ಸಲ ಬರೀಬೇಕು ನೀವು ಇದನ್ನು ಹೌದಾ ಅದ್ರ ಜೊತೆಗೆ ಏನು ಮಾಡಬೇಕು ಕ್ಲಾಸ್ ವರ್ಕಲ್ಲೂ ಬರೀಬೇಕು ಹೋಮ್ ವರ್ಕಲ್ಲೂ ಬರೀಬೇಕು ನೀವು ಎಷ್ಟು ಬರಿತಾ ಹೋಗ್ತೀರಾ ನಿಮ್ಗೆ ಅಷ್ಟು ಅಭ್ಯಾಸ ಆಗುತ್ತೆ ಓದ್ಲಿಕ್ಕೆ ಕೂಡ ಚೆನ್ನಾಗಿ ಬರುತ್ತೆ ಹೌದಾ ನೋಡಿ ಮುಂದಿನ ಚಟುವಟಿಕೆ ಈ ಚಿತ್ರ ನೋಡಿ ಪದ ಬರೆಯಲು ತಿಳಿಸಿರಿ ಹೌದಾ ಇಲ್ಲಿ ಮುಂಚೆ ನೋಡಿದ್ವಲ್ಲ ಚಿತ್ರ ಅದೇ ಥರ ಇಲ್ಲಿ ಕೊಟ್ಟಿದ್ದಾರೆ ಹೌದಾ ಮೊದಲನೇ ಚಿತ್ರ ಕಣ್ಣು ಎರಡನೆಯ ಚಿತ್ರ ಏನು ಹೇಳಿ ಕತ್ತೆ ಮೂರನೇ ಚಿತ್ರ ಕಬ್ಬು ನಾಲ್ಕನೇ ಚಿತ್ರ ಚಪ್ಪರ ಐದನೇದು ತೊಟ್ಟಿಲು ಮುಂದಿನ ಚಿತ್ರ ಯಾವುದು ಏನಂತಾರೆ ಇದಕ್ಕೆ ಹಾಂ ಹಾಂ ತತ್ತೆ
ತೀ ಅಥವಾ ಮೊಟ್ಟೆ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಮೊಟ್ಟೆನೂ ಅಂತಾರೆ, ತತ್ತಿಂದ್ರೂ ಅಂತಾರೆ. ಎರಡಕ್ಕೂ ಒತ್ತಕ್ಷರ ಬರುತ್ತೆ, ಹೌದಾ? ಆದರೆ ನೀವಿಲ್ಲಿ ಏನು ಹೇಳಿ? ಮೊಟ್ಟೆ ಅಂತ ಹೇಳಿ. ಯಾಕೆ ಹೇಳಿ? ಇಲ್ಲಿ ಟ ಇರುವಂಥ ಒತ್ತಕ್ಷರಗಳನ್ನ ಬಳಸ್ಕೋಬೇಕಲ್ವಾ? ಮೊಟ್ಟೆ. ನೆಕ್ಸ್ಟು ಇದೇನು, ಯಾರು ಹೇಳ್ತಾರೆ ಇದಕ್ಕೆ? ಪೆಟ್ಟಿಗೆ. ಏನು? ಪೆಟ್ಟಿಗೆ. ನೆಕ್ಸ್ಟು ಕಪ್ಪೆ, ಹೌದಾ? ನೋಡಿ, ಈ ಎಲ್ಲ ಶಬ್ದಗಳನ್ನ ನೀವೇನು ಮಾಡಬೇಕು? ಓದಿ ಈ ಶಬ್ದಗಳ ಚಿತ್ರಗಳ ಹೆಸರನ್ನ ನೀವು ಬರೀಬೇಕಿಲ್ಲಿ, ಹೌದಾ? ನೋಡಿ, ಮಕ್ಕಳೇ, ಅದರ ಜೊತೆಗೆ ಮುಂದಿನ ಚಟುವಟಿಕೆ ಉ. ನೀಡಿರುವ ಪದಗಳನ್ನು ಕೆಳಗೆ ಬರೆಯಿಸಿ ಒತ್ತಕ್ಷರಗಳಿಗೆ ಅಡಿಗೆರೆ ಹಾಕಿರಿ. ಏನು ಅಡಿಗೆರೆ ಅಂತಂದರೆ ಅಂಡರ್ಲೈನ್ ಅಂತ ಹೇಳ್ತೀರಲ್ವಾ? ಇಲ್ಲೋಡಿ, ಉದಾಹರಣೆಗೆ ಅಡಿಗೆರೆ ಹಾಕಿ ಅಂತ ಇದೆ, ಹೌದಾ? ಚಟುವಟಿಕೆ ಎಷ್ಟನೇದು? ಉ. ನೋಡಿ, ಇದೇನು? ವೆರಿ ಗುಡ್, ಗಜ್ಜರಿ. ಇದೇನು? ಮೊಟ್ಟೆ. ಮುಂದೆ ರೊಟ್ಟಿ, ಹೌದಾ? ಮುಂದೆ ಕಬ್ಬಿಣ. ಇಲ್ಲಿ ಒತ್ತಕ್ಷರಗಳಿರುವಂತಹ ಅಕ್ಷರಗಳಿಗೆ ನಾವು ಅಡಿಗೆರೆ ಹಾಕ್ಬೇಕಂತೆ. ನೋಡಿ, ಇದು ಒತ್ತಕ್ಷರ ತಾನೆ, ಇದಕ್ಕಷ್ಟೇ ಹಾಕ್ಬೇಕು ನಾವು ಗೆರೆ, ಹೌದಾ? ಮುಂದೆ ಟೇಗೆ, ಮುಂದೆ ಟಿ, ಮುಂದೆ ಬಿ, ಹೌದಾ? ಅದೇ ರೀತಿ ಪುಸ್ತಕ ನೋಡಿ, ಮುಂದಿರುವಂತಹ ಯಾವ್ಯಾವ ಶಬ್ದಗಳಿದೆ ನಿಮ್ಮ ಪುಸ್ತಕ ನೋಡಿ, ಬೆರಳಿಡ್ರಿ ಎಲ್ಲರೂ, ಓದಿ ಅದನ್ನೆಲ್ಲ. ಹಾಂ, ಹೆಜ್ಜೆ, ಹಬ್ಬದೂಟ, ಹೆಬ್ಬೆಟ್ಟು, ಇಟ್ಟಿಗೆ, ಅವ್ವ, ಅಣ್ಣ, ಜಟ್ಟಿ, ಸಣ್ಣ. ಒತ್ತಕ್ಷರಗಳಿಗೆ ಮಾತ್ರ ಹಾಕಬೇಕು, ಅದರ ಹತ್ತಿರ ಇರುವಂಥ ಬೇರೆ ಶಬ್ದಗಳಿಗೆ ಹಾಕಬಾರ್ದು. ಅರ್ಥ ಆಯ್ತಾ? ವೆರಿ ಗುಡ್. ನೋಡಿ, ಮುಂದೆ ಊ ಅಂತ ಇದೆ, ಹೌದಾ? ಅದೇನು? ವಾಕ್ಯಗಳನ್ನು ಓದಿ ನಕಲು ಮಾಡಿಸಿರಿ. ಈ ಎಲ್ಲ ವಾಕ್ಯಗಳನ್ನ ನಾವು ಓದೋದನ್ನು ಕಲಿಬೇಕು, ಹೌದಾ? ಯಾವ ಥರ? ರಮಾ ಗೆಜ್ಜೆ ಕಟ್ಟಿ ಹೆಜ್ಜೆ ಹಾಕಿದಳು ಅಂತ ಇದೆ, ಅದನ್ನು ನೀವು ಓದಬೇಕು, ಅದೇ ಥರನಾಗಿ ಬರೀಬೇಕು. ಬರೀತಿರಲ್ವ ನೋಡಿ? ವೆರಿ ಗುಡ್. ನೋಡಿ, ಶಬ್ದಗಳ ನಡುವೆ ಅಂತರ ಇದೆ, ಹೌದಾ? ಅದೇ ಥರ ನೀವು ಅಂತರನ್ನು ಬಿಟ್ಟು ಬರೀಬೇಕು, ದೂರ ದೂರ, ಹೌದಾ? ಒಂದು ಉದಾಹರಣೆ ನೋಡೋಣ. ಏನಿದೆ? ವಾಕ್ಯಗಳನ್ನು ಓದಿ ನಕಲು ಮಾಡಿ, ಅಂದರೆ ಅದೇ ಥರ ನಾವು ಬರೀಬೇಕು ಅಂತ ಹೇಳ್ತಾ ಇದ್ದಾರೆ, ಹೌದಾ? ಮೊದಲದೇನಿದೆ? ರಮಾ. ರಮಾ ಗೆಜ್ಜೆ ಕಟ್ಟಿ ಹೆಜ್ಜೆ ಹಾಕಿದಳು. ಗೊತ್ತಾಯ್ತಾ? ನೋಡಿ, ಅದೇ ಥರನಾಗಿ ಏನು ಮಾಡೋಕ್ಕು? ಮುಂದಿನ ವಾಕ್ಯಗಳು ಏನೇನು ಕೊಟ್ಟಿದ್ದಾರೆ ಅದನ್ನು ಓದ್ಕೋತಾ ನೀವು ಕೆಳಗಡೆ ನಕಲು ಮಾಡಬೇಕು ನಿಮ್ಮ ಪುಸ್ತಕದಲ್ಲಿ. ಮೊದಲಿಗೆ ಪುಸ್ತಕದಲ್ಲಿ ಮಾಡಿ. ಎರಡನೇ ವಾಕ್ಯ, ಕಿಟ್ಟು ಪುಟ್ಟು ಪಟ್ಟಣದ ಹುಡುಗರು. ನೋಡಿ, ವಾಕ್ಯ ಆದಮೇಲೆ ಪೂರ್ಣ ವಿರಾಮ ಕೊಟ್ಟಿದ್ದಾರೆ, ನೀವು ಕೂಡ ಕೊಡಬೇಕು. ಮೂರನೇ ವಾಕ್ಯ, ಅಣ್ಣ ಮನೆಗೆ ಸುಣ್ಣ ಬಣ್ಣ ಬಳಿದನು. ಮುಂದೆ ನೋಡಿ, ಗುಬ್ಬಿ ಡಬ್ಬದ ಕೊಬ್ಬರಿ ಮಿಠಾಯಿ ತಿಂದಿತು. ಮುಂದಿನ ವಾಕ್ಯ, ಅವ್ವ ತೊವ್ವೆ ಮಾಡಿ ಬಡಿಸಿದಳು. ಗೊತ್ತಾಯ್ತಲ್ವ? ಈ ವಾಕ್ಯಗಳನ್ನ ಓದಬೇಕು, ಇದರಲ್ಲಿ ನಕಲು ಮಾಡಬೇಕು. ಮುಂದಿನದು, ಅನುಕ್ರಮವಾಗಿ ಜೋಡಿಸಿ ವಾಕ್ಯ ರಚಿಸಲು ತಿಳಿಸಿರಿ. ಅನುಕ್ರಮ ಅಂದರೆ ಏನು? ಇಲ್ಲಿ ಕೊಟ್ಟಿರುವಂತಹ ವಾಕ್ಯಗಳೇನಿರುತ್ತೆ ಅದನ್ನು ಉಲ್ಟಾ ಪಲ್ಟಾ ಮಾಡಿರ್ತಾರೆ. ನೀವೇನು ಮಾಡಬೇಕು? ಅದನ್ನು ಸೀದಾ ಬರಿಬೇಕು ಆ ವಾಕ್ಯಕ್ಕೆ, ಅಂದರೆ ಒಂದು ಸೀದಾ ಬರೆಯೋದ್ರ ಮೂಲಕ ಒಂದು ಅರ್ಥ ಕೊಡಬೇಕು ಆ ವಾಕ್ಯಕ್ಕೆ, ಹೌದಾ? ಉದಾಹರಣೆ ನೋಡೋಣ ಈಗ. ಏನಿದೆ ಚಟುವಟಿಕೆ ಹೆಸರು? ಅನುಕ್ರಮವಾಗಿ ಬರೆಯೋದು.
ಹೌದಾ? ಮೊದಲಿದೇನಿದೆ ವಾಕ್ಯ? ಕೊಟ್ಟಳು ಅಜ್ಜಿ ಮಜ್ಜಿಗೆ ಕುಡಿಯಲು, ಈ ಥರ ಇದೆ. ಹೌದಾ? ಇದು ನೋಡಿ, ಅರ್ಥಗರ್ಭಿತವಾಗಿದೆನಾ ವಾಕ್ಯ? ಇಲ್ಲ. ಅಂದರೆ ಏನು ಮಾಡಿದ್ದಾರೆ? ಶಬ್ದಗಳನ್ನ ಹಿಂದೆ ಮುಂದೆ ಮಾಡಿದ್ದಾರೆ. ನಾವು ಅನುಕ್ರಮವಾಗಿ ಬರೆದು ಆ ವಾಕ್ಯಕ್ಕೆ ಅರ್ಥವನ್ನು ನೀಡಬೇಕು. ನೀವೇನಂತ ಬರೀಬೇಕು ನೋಡಿ. ಏನಿದೆ? ಕೊಟ್ಟಳು ಅಜ್ಜಿ ಮಜ್ಜಿಗೆ ಕುಡಿಯಲು ಅಂತಿದೆ. ಹೌದಾ? ಅಜ್ಜಿ ಕುಡಿಯಲು ಮಜ್ಜಿಗೆ ಕೊಟ್ಟಳು. ಹೌದಾ? ಅಜ್ಜಿ ಕುಡಿಯಲು ಮಜ್ಜಿಗೆ ಕೊಟ್ಟಳು. ಪೂರ್ಣ ವಿರಾಮ ಕೊಡಬೇಕು. ಹೌದಾ? ಈಗ ಈ ವಾಕ್ಯ ಸರಿಯಾಯಿತು. ಹೌದಾ? ನೋಡಿ ಎರಡನೇದು. ಎರಡನೇದೇನಿದೆ? ಗಾಳಿಪಟ ಬಣ್ಣದ ರಾಜಣ್ಣನು ಹಾರಿಸಿದನು. ನೀವೇನಂತ ಬರಿಬೇಕು ಕೆಳಗಡೆ? ರಾಜಣ್ಣನು ಬಣ್ಣದ ಗಾಳಿಪಟ ಹಾರಿಸಿದನು. ಇನ್ನೊಮ್ಮೆ ಹೇಳಿ. ರಾಜಣ್ಣನು ಬಣ್ಣದ ಗಾಳಿಪಟ ಹಾರಿಸಿದನು. ಹೌದಾ? ಮುಂದಿನ ವಾಕ್ಯ. ತಿಂದರು ಮುದ್ದೆ ಅಜ್ಜ ಅಜ್ಜಿ ಅಂತ ಇದೆ. ಹೌದಾ? ನೀವೇನು ಬರಿಬೇಕು? ಅಜ್ಜ ಅಜ್ಜಿ ಮುದ್ದೆ ತಿಂದರು. ಸರಿಯಾದ ವಾಕ್ಯ ಯಾವುದು? ಅಜ್ಜ ಅಜ್ಜಿ ಮುದ್ದೆ ತಿಂದರು. ಹೌದಾ? ನೋಡಿ, ಈ ಒತ್ತಕ್ಷರ ಕಲಿಕಾ ಪಾಠ ಒಂದು, ಇದರ ಎಲ್ಲ ಚಟುವಟಿಕೆಗಳನ್ನ ನಾನೀಗ ನಿಮಗೆ ತಿಳಿಸಿದ್ದೀನಿ. ಹೌದಾ? ನೀವೇನು ಮಾಡಬೇಕು? ನಿಮ್ಮ ಪುಸ್ತಕದಲ್ಲಿ ಇದನ್ನೆಲ್ಲ ನಕಲು ಮಾಡಬೇಕು, ಈ ಎಲ್ಲ ಚಟುವಟಿಕೆಗೆ ಸಂಬಂಧಪಟ್ಟಂತೆ. ಹೌದಾ? ಒತ್ತಕ್ಷರ ಕಲಿಕಾ ಪಾಠ ಒಂದು ಇದೆ ಅಲ್ವಾ, ಈ ನಕಲು ಮಾಡಿದ ನಂತರ ಏನು ಮಾಡಬೇಕು? ನೀವು ಇದನ್ನು ಕ್ಲಾಸ್ ವರ್ಕಲ್ಲಿ ಒಂದ್ಸಲ ಬರೀಬೇಕು. ಹೌದಾ? ಮತ್ತು ಹೋಮ್ವರ್ಕ್ ನೋಟಲ್ಲಿ ಒಂದ್ಸಲ ಬರೀಬೇಕು. ಹೌದಾ? ಈ ಎಲ್ಲ ಚಟುವಟಿಕೆಗಳನ್ನ ನೀವು ಬರೆದಿರೋದನ್ನು ನಾವು ಒಂದು ಡೇಟ್ನ ನಿಮಗೆ ಹೇಳಿ ಕಳಿಸ್ತೀವಿ. ಹೌದಾ? ನಿಮಗೆ ಆ ಡೇಟ್ಗೆ ಏನು ಮಾಡಬೇಕು? ನೀವು ನಿಮ್ಮ ಪೇರೆಂಟ್ಸ್ ಜೊತೆಗೆ ಬಂದು ಆ ಕ್ಲಾಸ್ ವರ್ಕ್ ಮತ್ತು ಹೋಮ್ವರ್ಕ್ ನೋಟ್ನ ಏನು ಮಾಡಬೇಕು? ಸೈನ್ ಮಾಡಿಸ್ಕೋಬೇಕು. ಯಾರು ನೀಟಾಗಿ ಬರೆದಿರ್ತೀರಾ, ಯಾರು ತಪ್ಪಿಲ್ಲದೆ ಬರೆದಿರ್ತೀರಾ, ಹೌದಾ, ನೀಟಾಗಿ ಲೈನ್ ಬಿಟ್ಬಿಟ್ಟು ಬರೆದಿರ್ತೀರಲ್ವಾ, ಅದಕ್ಕೆ ನಾವೇನು ಮಾಡ್ತೀವಿ ಆ ನೋಟ್ಬುಕ್ಕಿಗೆ ವೆರಿ ಗುಡ್ ಹಾಕ್ತೀವಿ. ಸೊ ಮನೇಲಿ ನಿಮಗೆ ಸಾಕಷ್ಟು ಸಮಯ ಇರುತ್ತೆ. ಹೌದಾ? ಅವಸರ ಮಾಡಬೇಡಿ. ನೀಟಾಗಿ ಕೂತ್ಕೊಂಡು ನಾವು ಏನು ಕಳಿಸಿದ್ದೀವಿ ಅನ್ನೋದನ್ನು ಚಟುವಟಿಕೆಗಳನ್ನ ಎಲ್ಲ ಏನು ಮಾಡ್ಬೇಕು? ನೀವು ಪುಸ್ತಕದಲ್ಲಿ ಹಾಗೂ ಕ್ಲಾಸ್ ವರ್ಕ್ ಹೋಮ್ವರ್ಕ್ ನೋಟಲ್ಲಿ ಬರೀಬೇಕು. ಹೌದಾ? ಈ ಎಲ್ಲ ಚಟುವಟಿಕೆಗಳನ್ನ ನಾವು ಏನು ಮಾಡ್ತೀವಿ, ಒಂದು PDF ಕೂಡ ಮಾಡಿ ನಿಮಗೆ ಕಳಿಸ್ತೀವಿ. ಹೌದಾ? ಆ PDFನ ನೀವು ಪ್ರಿಂಟೌಟ್ ತೊಗೊಳ್ಳಿ. ತೊಗೊಂಡ್ಬಿಟ್ಟು ಏನು ಮಾಡಿ, ಎಲ್ಲ ಚಟುವಟಿಕೆಗಳನ್ನ ಚೆನ್ನಾಗಿ ಗಮನವಿಟ್ಟು ನೋಡಿ. ಹೌದಾ? ನೋಡಿ ವಿಡಿಯೋಗಳ ಮೂಲಕ ಪಾಠವನ್ನು ಕೇಳಿ ಏನು ಮಾಡಬೇಕು, ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡಿಕೊಂಡು ಈ ಅಭ್ಯಾಸಗಳನ್ನೆಲ್ಲ ನೀವೇನು ಮಾಡಿ, ನಿಮ್ಮ ನೋಟ್ಬುಕ್ಗಳಲ್ಲಿ ಬರೆದುಕೊಂಡು ಇಟ್ಕೊಳ್ಳಿ. ಹೌದಾ? ಹಾಗಾದರೆ ಇಂದಿನ ತರಗತಿ ನಾವು ಮುಕ್ತಾಯ ಮಾಡೋಣವಾ? ಧನ್ಯವಾದಗಳು.